ಚಂಡಿಕಾ ಸ್ಥಾನವು ಭಾರತದ ಬಿಹಾರ್ ರಾಜ್ಯದ ಮುಂಗೇರ್ನಲ್ಲಿರುವಂಥ ಹಿಂದೂ ದೇವಸ್ಥಾನವಾಗಿದೆ. ಇದು ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಮುಂಗೇರ್ನ ಈಶಾನ್ಯ ಮೂಲೆಯಲ್ಲಿ ಚಂಡಿಕಾ ಸ್ಥಾನವು ಮುಂಗೇರ್ ಪಟ್ಟಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತೆ. ಇದು ಒಂದು ಸಿದ್ಧಿಪೀಠ ಆಗಿರೋದ್ರಿಂದ ಚಂಡಿಕಾ ಸ್ಥಾನವನ್ನು ಅತ್ಯಂತ ಪವಿತ್ರ ಮತ್ತು ಪುಣ್ಯವಾದಂಥ ದೇವಾಲಯಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಗುವಾಹಟಿ ಬಳಿಯ ಕಾಮಾಖ್ಯ ದೇವಾಲಯದಷ್ಟೇ ಮಹತ್ವದ್ದಾಗಿದೆ. ವಿವಿಧ ಶಕ್ತಿಪೀಠಗಳಲ್ಲಿ ಸ್ಥಳೀಯ ಜಾನಪದದ ಸಾಂಪ್ರದಾಯಿಕ ನಂಬಿಕೆಯಂತೆ ಚಂಡಿಕಾ ಸ್ಥಾನವು ಕಣ್ಣಿನ ತೊಂದರೆಗಳ ಚಿಕಿತ್ಸೆಗೆ ಹೆಸರುವಾಸಿಯಾಗಿದೆ. ಚಂಡಿಕಾ ಸ್ಥಾನ ದೇವಾಲಯವು ಶಕ್ತಿಪೀಠ ಅಂತ ನಂಬಲಾಗಿದೆ. ಇದು ಶಕ್ತಿ ಧರ್ಮದ ದೈವಿಕ ದೇವಾಲಯ ಆಗಿದೆ. ದಕ್ಷಯಾಗ ಮತ್ತು ಸತಿಯ ಸ್ವಯಂ ದಹನ ಹಾಗೆ ಶಿವನ ಸತೀದೇವಿಯ ಶವವನ್ನು ಹೊತ್ತಿರುವ ಪುರಾಣವು ಶಕ್ತಿಪೀಠ ದೇವಾಲಯಗಳ ಹಿಂದಿನ ಮೂಲದ ಕಥೆಯಾಗಿದೆ. ಸತೀದೇವಿಯ ಎಡಗಣ್ಣು ಇಲ್ಲಿ ಬಿದ್ದಿದೆ ಅಂತ ನಂಬಲಾಗಿದೆ. ಚಂಡಿಕಾ ಸ್ಥಾನಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ದಂತಕಥೆಯ ಪ್ರಕಾರ ಪ್ರಾಚೀನ ಭಾರತೀಯ ಸಾಮ್ರಾಜ್ಯದ ಅಂಗದದ ರಾಜ ಕರ್ಣನ ಬಗ್ಗೆ, ಅವರು ಪ್ರತಿದಿನ ಚಂಡಿಮಾತೆಯನ್ನು ಪೂಜಿಸ್ತಾ ಇದ್ರು ಮತ್ತು ಚಿನ್ನವನ್ನು ನೀಡಿದ್ರು. ಮುಂಗೇರ್ ನಗರದಲ್ಲಿ ಗಂಗಾ ನದಿಯ ದಡದಲ್ಲಿರುವಂಥ ನಗರದ ಪೂರ್ವ ಪ್ರದೇಶದಲ್ಲಿ ವಿಂಧ್ಯದ ಪರ್ವತದ ನಡುವೆ ಶಕ್ತಿಪೀಠ ಮಾತೆ ಚಂಡಿಕಾ ಸ್ಥಾನವು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಚಂಡಿಕಾ ಸ್ಥಾನ ಇರುವಂಥ ಸ್ಥಳ ಮಾತೆಯ ಎಡಗಣ್ಣು ಬಿದ್ದಿದೆ. ಚಂಡಿಕಾ ಸ್ಥಾನದ ಇತಿಹಾಸವು ರಾಜ ಕರ್ಣನಿಗೆ ಸಂಬಂಧಿಸಿದೆ ಅಂತ ಹೇಳಲಾಗುತ್ತೆ. ರಾಜ ಕರ್ಣನು ಮಾತೆಯ ಆರಾಧಕನಾಗಿದ್ದ. ರಾಜ ಕರ್ಣನು ಪ್ರತಿದಿನ ಮಾತೆಯನ್ನು ಪೂಜಿಸ್ತಾ ಇದ್ದ.